ಅನ್ಸುತ್ತೆ. ಆಗದೆ ಇರುತ್ತಾ? ಬಾಯಾರಿಕೆ ಅಂತ ನೀರ್ ಕೇಳ್ದವ್ರಿಗೆ ತಣ್ಣಗಿರೋ ಪಾನಕ ಕೊಟ್ರೆ ಖುಷಿ ಆಗಲ್ವಾ? ಇಷ್ಟೊಂದ್ ಖುಷಿ ಪಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮುಖ ಹೊಳೆ ಟೊಮೆಟೊ ಹಣ್ಣಿನ ತರ ಹೊಳಿತಾ ಇದೆ, ಆದ್ರೆ ಕಣ್ಣು ಮಾತ್ರ ಕೆಂಪಗಿದೆಯಲ್ಲ, ಯಾಕೆ? ರಾತ್ರಿ ಎಲ್ಲ ನಿದ್ದೆನೆ ಇಲ್ವಾ? ಖುಷಿಗೆ ನಿದ್ದೆನೆ ಬಂದಿಲ್ಲ ಅನ್ಸುತ್ತೆ. ರಾತ್ರಿ ಇಡೀ ಜಾಗರಣೆನಾ? ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯನಾ? ಏ ಗುಗ್ಗೋ, ನಿನ್ನಂಥವ್ರ ಹಣೆ ಬರಹಾನೆ ನಂಗೆ ಗೊತ್ತು ಕಣೆ. ನಿನ್ನೆ ಹರಿನ ನಿಮ್ಮ ಮನೆಗೆ ಬಿಟ್ಟಿದ್ದೀನಿ, ಅವನು ಬಂದಿದ್ದಾನೆ ಅಂತ ತಾನೆ? ಹಗಲ್ಗನ್ಸ್ ಕಾಣ್ತಾ ನಿನ್ನ ನಿದ್ದೆ ಬಿಟ್ಟಿದ್ದು. ಪಾಪ, ಬುದ್ಧಿನೇ ಇಲ್ಲ, ಅದಕ್ಕೆ ನಿದ್ದೆ ಇಲ್ಲ. ಏಯ್, ಒಂದು ವಿಷಯ ನೆನಪಲ್ಲಿಟ್ಕೋ, ಹರಿ ಬಂದಿರೋದು ಅವನ ತಂಗಿ ಮದ್ವೆಲಿ ಓಡಾಡೋಕೆ, ನಿನ್ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಲ್ಲ. ನೀನೇನಾದ್ರೂ ಹರಿನ ಬುಟ್ಟಿಗೆ ಹಾಕೊಳ್ಳೋದಿಕ್ ಪ್ರಯತ್ನ ಪಟ್ಟಿಯೋ ಏನಾಗುತ್ತೆ ಗೊತ್ತಾ? ನಿನ್ನ ನಾದ್ನಿ ಹರಿ ತಂಗಿ ಅಮಿತನ್ ಮದ್ವೆನೇ ಆಗಲ್ಲ. ಯಾಕೆ ಮದ್ವೆ ಆಗಲ್ಲ ಗೊತ್ತಾ? ಅವಳು ಉಡ್ಬಿ ಪ್ರಣವ್ ನನ್ನ ಬುಟ್ಟಿಲಿ ಬಿದ್ದಿರ್ತಾನೆ. ಹಲೋ ಚಂದ್ರಗಿರಿ, ನೀನು ಹರಿಗೆ ಹತ್ರ ಆದರೆ ಪ್ರಣವ್ ನನಗೆ ಹತ್ರ ಆಗ್ತಾನೆ. ಅಮಿತನ ಮದುವೆ ಡಮಾರ್. ಅರ್ಥ ಆಯ್ತಾ? ಹರಿ ಮೇಲೆ ಕಣ್ಣು ಹಾಕಿದ್ರೆ ಪ್ರಣವ್ನ ಕಿತ್ಕೋತೀನಿ, ಹುಷಾರು. ನನ್ನ ಗಂಡನ್ನ ಹುಷಾರಾಗಿ ನೋಡಿಕೊಂಡು ಹುಷಾರಾಗಿ ಕಳಿಸ್ಕೊಡು. ಜಾಸ್ತಿ ಬುದ್ಧಿ ಖರ್ಚು ಮಾಡಬೇಡ, ಕೆಟ್ಟ ಸ್ಥಿತಿ ಅನುಭವಿಸ್ತೀಯಾ.